ಹಾಯ್ ನಮಸ್ಕಾರ ಇವತ್ತು ನಾನೊಂದು ಒಳ್ಳೆ ಟಾಪಿಕ್ ತೊಗೊಂಡು ಬಂದು ವಿಡಿಯೋ ಮಾಡ್ತಾ ಇರೋದು ಅಂದರೆ ಮೈಕ್ರೋಚಿಪ್ ಒಂದು ಶ್ರೀಗಂಧಕ್ಕೆ ಪ್ರೊಟೆಕ್ಷನ್ ಬಗ್ಗೆ ಎಲ್ಲರಿಗೂ ಒಂದು ಸಂಶಯ ಇದೆ ಎಲ್ಲರಿಗೂ ಒಂದು ಕನಸಿದೆ ತಮ್ಮ ಗಂಧದ ಹೊಲನ ಹೇಗೆ ನಾವು ಕಾಪಾಡಬೇಕು ಇಲ್ಲಾಂದರೆ ಅದರಿಂದ ಹೇಗೆ ಲಾಭ ಹೇಳಿ ಅದರ ಬಗ್ಗೆ ಕುರಿತು ನಾನು ಆ ಚಿಪ್ ಬಗ್ಗೆ ಹೇಗೆ ಹಾಕಬೇಕು ಇಲ್ಲಾಂದರೆ ಎಷ್ಟು ಖರ್ಚಾಗುತ್ತೆ ಆಮೇಲೆ ಯಾವಾಗ ಹಾಕಬೇಕು ಎಷ್ಟು ವರ್ಷ ಬರುತ್ತೆ ಒಮ್ಮೆ ನಾವು ಒಂದು ಬ್ಯಾಟ್ರಿನ ಇನ್ಸ್ಟಾಲ್ ಮಾಡಿರೋಂಥ ಕುರಿತು ಕಂಪ್ಲೀಟ್ ವಿವರಣೆ ಕೊಡ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಭಾಳ ಗ್ರೂಪ್ಸಲ್ಲಿ ಶೇರ್ ಮಾಡಿ ಯಾಕಂದರೆ ಈ ಮಾಹಿತಿ ಇಲ್ಲಾಂದರೆ ಇಂಥ ಮಾಹಿತಿ ಏನಿದೆ ಅಲ್ಲ ಸ್ವಲ್ಪ ವೇರಿಯೇಷನ್ಸಲ್ಲಿ ಕೊಡ್ತಾ ಇದೆ ನ್ಯೂಸ್ ಪೇಪರಲ್ಲಿ ಇರ್ಬೋದು ಇಲ್ಲ ಬೇರೆ ಆರ್ಟಿಕಲ್ಸ್ ಅಲ್ಲಿ ಅಂದ್ರೆ ಈ ಚಿಪ್ ನಾನು ಗಿಡ ಕಡ್ಕೊಂಡು ಹೋದ್ರು ಈ ಚಿಪ್ ಏನು ನನಗೆ ಗಿಡ ಹುಡುಕಿ ಕೊಡುತ್ತೆ ಅಂತ ಅದೆಲ್ಲ ಸುಳ್ಳು ಅದ್ರ ಬಗ್ಗೆ ಕಂಪ್ಲೀಟ್ ಕುರಿತು ನಾನು ಇವತ್ತು ಮಾಹಿತಿ ಹೇಳ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ನೀವು ನೋಡಿದ್ರೆ ನಾವು ಆಲ್ರೆಡಿ ಚಿಪ್ ಇನ್ಸ್ಟಾಲ್ ಮಾಡಿರೋ ಒಂದು ಲಾಟ್ ಇದು ಓಕೆ ಅಂದ್ರೆ ಪ್ರೋಟೋಟೈಪ್ ಇದು ಟೆಸ್ಟಿಂಗ್ ನಡೀತಾ ಇದೆ ಈಗ ಚಿಪ್ಗೆ ಬಟ್ ಇಲ್ಲಿ ಟೆಸ್ಟಿಂಗ್ ನಡೆಯುವಾಗ ಈ ಗಿಡಕ್ಕೆ ಇಲ್ಲಿ ನೀವು ನೋಡ್ತಾ ಇರೋ ಗಿಡಗಳಿಗೆ ಮೆಸ್ ಸುತ್ತಿದ್ದಾರೆ ಇದು ಸುಮಾರು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಗಿಡ ಓಕೆ ಶ್ರೀಗಂಧದ ಗಿಡ ಇದಕ್ಕೆ ಇಲ್ಲಿ ಚಿಪ್ ಹಾಕಿ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂದರೆ ಟೆಸ್ಟಿಂಗ್ ವೈಜ್ ಆದರೆ ಇಲ್ಲಿ ಮೆಶ್ ಹಾಕಿದ್ದಾರೆ ಯಾಕೆ ಮೆಶ್ ಹಾಕಿದ್ದಾರೆ ಅಂತಂದರೆ ಯಾರು ಈ ಗಿಡನ ಕಡಿಯೋಕ್ಕೆ ಟ್ರೈ ಮಾಡಬಾರ್ದಂಥ ಉದ್ದೇಶಕ್ಕೆ ಓಕೆ ಇದು ಯಾರೇ ಕಾರಣ ಯಾವುದೇ ಕಾರಣಕ್ಕೂ ಈ ಗಿಡನ ಕಡಿಯಲು ಯಾರು ಪ್ರಯತ್ನ ಪಡಬಾರ್ದು ಒಂದು ಉದ್ದೇಶದಿಂದ ಇಲ್ಲಿ ಮೆಶ್ ಹಾಕಿ ಇದಕ್ಕೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಇದು ಒನ್ ಆಫ್ ದ ಪ್ರೊಟೆಕ್ಷನ್ ನೀವು ಪ್ರತಿ ಗಿಡಕ್ಕೆ ಮೆಶ್ ಹಾಕಿದರೆ ಅಲ್ಲಿ ಕೊಡ್ಲಿ ಹಾಗೆ ಮಷೀನ್ ಚೈನ್ಸು ಅಂತ ಏನು ಹೇಳ್ತೀವಿ ಅದನ್ನ ಕೊರೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಇದನ್ನು ಹಾಕಿರೋದು ಆಮೇಲೆ ಇಷ್ಟೇ ಯಾಕೆ ಐದಿಂದ ಎಂಟು ಫೀಟ್ ಮಟ ಯಾಕೆ ಹಾಕಿದ್ದೀರಾ ಅಂತ ಕೇಳಿದರೆ ಗಂಧ ಇರೋದು ಬೇರದಿಂದ ಐದು ಫೀಟ್ ಮಟ ಮಾತ್ರ ಬೇರು ಪೂರ್ತಿ ಗಂಧ ಬೆಳೆಯುತ್ತೆ ಹಾಗೆ ನೆಲದ ಮೇಲೆ ಅಂದರೆ ಭೂಮಿ ಮೇಲೆ ಫೈವ್ ಫೀಟ್ ಮಟ ನಿಮಗೆ ಹಾಟ್ ಸಿಗುತ್ತೆ ಅಲ್ಲಿ ಏನು ಕಾಣ್ತಾ ಇದೆ ಅದು ಸಣ್ಣ ಚಿಕ್ಕೆ ಅದೇ ಮೆಮ್ರಿ ಚಿಪ್ ಅವ್ರ ನಿಮಗೆ ಸೆಕ್ಯುರಿಟಿ ಚಿಪ್ ಓಕೆ ಏನು ಇದನ್ನ ಜನ ಕಾಮನ್ ಟರ್ಮ್ಸಲ್ಲಿ ಸೆಕ್ಯುರಿಟಿ ಚಿಪ್ ಅಂತ ಹೇಳ್ತೀರಾ ಆ ಚಿಕ್ಕೆನೇ ಇಲ್ಲಿ ಸೆಕ್ಯೂರಿಟಿಯಾಗಿ ನಿಮಗೆ ವರ್ಕ್ ಆಗುತ್ತೆ ಆದರೆ ಈ ಎಷ್ಟು ಕಾಸ್ಟ್ ಆಗುತ್ತೆ ನೋಡಿ ಇವತ್ತಿನ ಮಟ್ಟ ಈ ಚಿಪ್ಪು ಇಲ್ಲಿ ಬಂದು ಕಾಣ್ತಾ ಇರೋದು ಸುಮಾರು ಐದುನೂರಿಂದ ನೂರು ರೂಪಾಯಿ ಮಟ್ಟ ಪ್ರತಿ ಗಿಡಕ್ಕೆ ಬೀಳುತ್ತೆ ಫ್ರೆಂಡ್ಸ್ ಇವತ್ತಿನ ರೇಟ್ಗೆ ಮುಂದೆ ಇದು ಕಡಿಮೆ ಆಗ್ಬೋದು ಆದರೆ ಇಲ್ಲಿ ಏನು ನಾನು ಹೇಳ್ತೇನೆ ಅಂದರೆ ಈಗ ಚಿಪ್ ಹಾಕಿದ್ದೀವಿ ಅಂತಂದರೆ ಕಳ್ಳನಿಗೆ ಇದು ಕಾಣುತ್ತೆ ಓಕೆ ಇದು ಕಳ್ಳನಿಗೆ ಕಾಣ್ತಾ ಇದ್ದರೆ ಇದು ಹೇಗೆ ನಿಮ್ಗೆ ಪ್ರೊಟೆಕ್ಷನ್ ಮಾಡೋಕ್ಕೆ ಸಾಧ್ಯ ಪ್ರಶ್ನೆ ಭಾಳ ಮುಖ್ಯವಾದದ್ದು ಓಕೆ ಹಾಗಾಗಿ ಈಗ ನಾನು ಡಿಟೇಲಾಗಿ ಹೇಳ್ತೇನೆ ಇಲ್ಲಿ ವಾಯ್ಸ್ ಕರೆಕ್ಟ್ ಆಗಿದ್ದಿಲ್ಲ ಅಂದರೆ ಸೌಂಡ್ ಇಶ್ಯೂ ಇದ್ದಿದ್ದಕ್ಕೆ ಇದನ್ನ ರೆಕಾರ್ಡ್ ಇದ್ದೇವೆ ನಾವು ಇಲ್ಲಿ ನೀವು ಗಿಡ ಕಾಣ್ತಾ ಇರೋದು ಎಂಟು ವರ್ಷದ ಗಿಡ ಇದೆ ಇಲ್ಲಿ ಚಿಪ್ಪಿದೆ ಇದು ಇನ್ನೊಂದು ಟೈಪ್ ಎರಡು ದಿಂದ ಮೂರು ಟೈಪ್ ಚಿಪ್ ಬರುತ್ತೆ ಅದರ ಸೈಜು ಶೇಪ್ ಮೇಲೆ ಇದರ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೈವ್ ಇಂಚ್ ಬೈ ಟೂ ಪಾಯಿಂಟ್ ಫೈವ್ ಇಂಚ್ ಓಕೆ ಇದು ಬಡ್ಡೆ ಆಕಾರದಲ್ಲೇ ಇರುತ್ತೆ ಅಂದರೆ ನಿಮ್ಮ ಶಿಪ್ಪೆ ಏನು ಕಾಣುತ್ತೆ ಗಿಡದ್ದು ಅದೇ ಆಕಾರದಲ್ಲಿ ಅದೇ ಕಲರಲ್ಲಿ ಬರುತ್ತೆ ಯಾಕಂದರೆ ಆದಷ್ಟು ಕ್ಯಾಮೆಫ್ಲಜ್ ಅಂದರೆ ಗಿಡದ ಜೊತೆಗೆ ಕೂಡ್ಕೊಳ್ಳಿ ಅಂತ ಒಂದು ಪ್ರಯತ್ನ ಆದರೆ ಆದರೂ ಕಳ್ಳನಿಗೆ ಇದು ಕಾಣುತ್ತೆ ಫ್ರೆಂಡ್ಸ್ ಏನೂ ದೊಡ್ಡ ವಿಷಯ ಅಲ್ಲ ಓಕೆ ಇಲ್ಲಿ ನಾವು ಪ್ರೋಟೋಟೈಪಲ್ಲಿ ಏನು ಮಾಡಿದ್ದೇವೆ ಅಂದರೆ ಎಂಟು ಅಡಿ ನೆಲದಿಂದ ಒಂದು ಎಂಟು ಅಡಿ ಮಟ್ಟದಲ್ಲಿ ದೂರದಲ್ಲಿ ಇದನ್ನ ಹಾಕಿದ್ದೇವೆ ಚಿಪ್ಪನ ಇಲ್ಲಿ ಇದೇನು ಮಾಡುತ್ತೆ ಅಂದರೆ ಗಿಡಕ್ಕೆ ಯಾವಾಗ ಯಾವುದೇ ಕಾರಣದ್ದು ವೈಬ್ರೇಷನ್ಸ್ ಅಂದರೆ ಕಡಿಯುವಾಗ ಕೊಡ್ಲಿಯಿಂದ ನೀವು ಕಟ್ ಮಾಡಿದರೆ ಏನು ಸೌಂಡ್ ಬರುತ್ತೆ ಡಡ್ 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 ಅಂತ ಇರ್ಬೋದು ಅಂತಂದರೆ ಮಷಿನಿಂದ ಹಾಕಿದಾಗ ಅದು ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತಲ್ಲ ಆ ವೈಬ್ರೇಷನ್ನ ತೊಗೊಂಡು ನಿಮಗೆ ಅಲಾರಾಮ್ ಕೊಡುತ್ತೆ ಓಕೆ ಇದೇನು ನಿಮಗೆ ಟ್ರೇಸ್ ಮಾಡೋಕ್ಕೆ ಹೆಲ್ಪ್ ಆಗೋದಿಲ್ಲ ಫ್ರೆಂಡ್ಸ್ ಈಗಿನ ಕಾರಣಕ್ಕೆ ಯಾಕಂದರೆ ಇದು ಅಲಾರಂ ಕೊಟ್ಟಾಗ ನೀವು ಬಂದು ಕಳ್ಳರಿಗೆ ಹೆದರಿಸ್ತೀರಾ ಇಲ್ಲ ಹಿಡಿಯೋಕ್ಕೆ ಟ್ರೈ ಮಾಡ್ತೀರಾ ಒನ್ನೇದು ನೀವು ಅಲಾರಂ ಕೊಟ್ಟರೂ ನೀವು ಬಂದಿಲ್ಲ ಅಂತಂದರೆ ನೀವು ಎಂಥ ಪ್ರೊಟೆಕ್ಷನ್ ಕೊಡೋಕ್ಕಾಗುತ್ತೆ ನೋಡ್ಕೊಳ್ಳಿ ಈಗ ಅಲಾರಂ ಕೊಟ್ಟ ಮೇಲೆ ಇಲ್ಲಾಂದರೆ ಗಿಡ ಕಡದ ಮೇಲೆ ಕಳ್ಳ ಯಾಕೆ ಚಿಪ್ ಒಯ್ತಾನೆ ಓಕೆ ಚಿಪ್ಪನ್ನು ಅವ್ನು ಯಾಕೆ ಹೊಯ್ತಾನೆ ಅವ್ನು ಕಣ್ಣಿಗೆ ಚಿಪ್ ಕಾಣ್ತೈತೆ ಅದನ್ನ ಹೊಲದಲ್ಲಿ ಬಿಟ್ಟು ಅವನು ಬೇಕಾಗಿರೋ ಬಡ್ಡೆ ಏನು ಅಲ್ಲಿ ನಂಬರ್ ಇದೆ ಇಪ್ಪತ್ತೊಂಬತ್ತು ಅಂತ ಆ ನಂಬರ್ ಮಠ ಲೆಕ್ಕದಲ್ಲಿ ಅವನು ಕಳ್ತನ ಮಾಡಿ ಆ ಕಟ್ಟಿಗೆನ ಅಷ್ಟೇ ತೊಗೊತಾನೆ ಮೇಲಿ ಭಾಗ ಅಂದರೆ ನಾವು ಚಿಪ್ ಹಾಕಿರೋ ಭಾಗನ ಬಿಟ್ಟು ಹೊಲದಲ್ಲೇ ಹೋಗ್ತಾನೆ ಈಗ ಹೇಗೆ ನಿಮ್ಮ ಚಿಪ್ಪು ಟ್ರೇಸ್ ಮಾಡೋಕ್ಕಾಗುತ್ತೆ ಒಂದೇದು ಓಕೆ ಸೊ ಚಿಪ್ ಈಸ್ ನಾಟ್ ದ್ಯಾಟ್ ರಿಲಯಬಲ್ ಅಂದರೆ ಚಿಪ್ ಹಾಕಿ ನಾನು ಕಣ್ಣು ಮುಚ್ಚಿಕೊಂಡು ಕೂತ್ ಕುಂತು ಬಿಡ್ತೇನೆ ಹೊಲದಲ್ಲಿ ಅಂದರೆ ಅದು ಕಂಪ್ಲೀಟಾಗಿ ಲಾಸ್ ಆಗುತ್ತೆ ಅದು ಒಂದೇ ಉದ್ದೇಶಕ್ಕೆ ನಾನು ಮಾಡ್ತಾ ಇರೋದು ಭಾಳ ಜನ ಹಂಗೆ ಅಂದ್ಕೊಂಡಿದ್ದಾರೆ ಒಮ್ಮೆ ಚಿಪ್ ಹಾಕಿಬಿಟ್ರೆ ಏನು ಸಮಸ್ಯೆ ಆಗೋದಿಲ್ಲ ಅಂತ ಇದು ಒಂದೇ ಇದು ಎರಡನೇ ಪ್ರಶ್ ಸಮಸ್ಯೆ ಅಂತಂದರೆ ಒಂದೆರಡು ಕಂಪ್ನಿಗಳು ಮೈಸೂರಿಂದ ಬಂದು ಏನು ಹೇಳ್ತಾ ಇದ್ದಾರೆ ಒಂದು ವರ್ಷ ಎಂಬತ್ತು ರೂಪಾಯಿ ಕೊಟ್ಟು ಗಿಡ ತೊಗೊಳೋದು ಒಂದು ವರ್ಷ ಬಿಟ್ಟು ಬಂದು ನಾನು ಚಿಪ್ ಹಾಕ್ತೇನೆ ಅಂತ ಫಸ್ಟು ಅವ್ರ ಬುದ್ಧಿಯಲ್ಲಿ ಒಂದು ಚಿಪ್ಪಾಕಿ ಎಂಟು ವರ್ಷದ ಮಟ್ಟ ಗಿಡಕ್ಕೆ ಚಿಪ್ ಹಾಕೋಕ್ಕೆ ಬರೋದಿಲ್ಲ ಓಕೆ ಎಂಟು ವರ್ಷದ ಮಟ್ಟ ಗಿಡಕ್ಕೆ ಚಿಪ್ ಹಾಕೋಕೆ ಬರೋದಿಲ್ಲ ಗಿಡ ಸಣ್ಣದಿರುತ್ತೆ ಓಕೆ ಅವೆಲ್ಲ ಫೇಕ್ ಕಂಪ್ನಿಗಳು ನಾನು ಮುಂದಿನ ವರ್ಷ ಬಂದು ನಿಮಗೆ ಫ್ರೀ ಫೆನ್ಸಿಂಗ್ ಹಾಕ್ತೇನೆ ಮೂರನೇ ವರ್ಷದಿಂದ ಐವತ್ತೈವತ್ತು ಸಾವಿರ ಕೊಡ್ತೇನೆ ನಿಮಗೆ ಫ್ರೀ ಚಿಪ್ ಹಾಕಿ ಹೋಗ್ತೇವೆ ಎರಡು ವರ್ಷ ಬಿಟ್ಟು ಇವೆಲ್ಲ ನಂಬಬೇಡಿ ಇಂಥ ಕಂಪ್ನಿ ಎಲ್ಲ ಮೋಸ್ ಕಂಪ್ನಿ ಯಾರು ಮೈಸೂರಿಂದ ಇಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಇಂಥ ಪ್ಲಾಂಟೇಷನ್ ಮಾಡಬೇಕಂತಂದರೆ ಯಾವುದೇ ಒಂದು ತೋಟ ಮಾಡಬೇಕಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೊಳ್ಳಿ ಯಾರು ಎಕ್ಸ್ ವೈ ಝೆಡ್ ದೊರಿಗೆ ನೀವು ರಿಸ್ಪಾನ್ಸಿಬಿಲಿಟಿ ಕೊಡೋಕೆ ಹೋಗಬೇಡಿ ಯಾರೂ ಇದು ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಹೊಲ ನಿಮ್ಮ ಕನಸು ನಿಮ್ಮ ನೆಲ ನಿಮ್ಮ ಮ ದುಡ್ಡು ಇದೆಲ್ಲ ನಿಮ್ಮದಿದ್ದಾಗ ನೀವು ಯಾಕೆ ಒಂದು ಮೇಜರ್ ಕನ್ಸರ್ನ್ ಅಂದರೆ ಸೆಕ್ಯುರಿಟಿನ ಬೇರೆಯವ್ರ ಹೊಣೆಗೆ ಇಲ್ಲಾಂದರೆ ಬೇರೆಯವ್ರು ನಂಬಿ ಮಾಡ್ತಿದ್ರ ಅದು ನನ್ನ ಒಂದು ಕೋರಿಕೆ ಇದು ಕಾಸ್ಟ್ ನಿಮಗೆ ಐದುನೂರಿಂದ ಆಗಿದ್ದಕ್ಕೆ ಇದು ಐದರಿಂದ ಎಂಟು ಲಕ್ಷ ರೂಪಾಯಿ ಪ್ರತಿ ಎಕರೆ ಬರೋದು ಒಂದು ಅನ್ ಅದು ಇನ್ನೊಂದು ಪ್ರಾಬ್ಲಮ್ ಅದು ಒಂದು ಹೇಳ್ತೇನೆ ಆಮೇಲೆ ಇದಕ್ಕೀಗ ಇನ್ನೊಂದು ಏನು ಸಮಸ್ಯೆ ಇದೆ ಅಂತಂದರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬ್ಯಾಟ್ರಿ ಚೇಂಜ್ ಮಾಡಬೇಕಾಗುತ್ತೆ ಬ್ಯಾಟ್ರಿ ಕಾಸ್ಟ್ ಐವತ್ತರಿಂದ ಎಪ್ಪತ್ತು ರೂಪಾಯಿ ಮಟ್ಟ ಬೀಳುತ್ತೆ ಅದನ್ನ ನೀವು ಸೆಲ್ ಸೇಮ್ ನಾವು ಒಂದು ವಾಚ್ ಸೆಲ್ ಹಾಕ್ತೇವೆ ಅಂಥ ಸೆಲ್ಲನ್ನು ನೀವು ಚೇಂಜ್ ಮಾಡಿದರೆ ಇದರ ಲೈಫ್ ಬರುತ್ತೆ ಆದರೆ ಆ್ಯಸ್ ಆಫ್ ನಾವು ಇನ್ನೂ ಇದು ಚಿಪ್ಪು ಪ್ರೊ ಕಂಪ್ಲೀಟಾಗಿ ಪ್ರೋಟೋಟೈಪಿಂದ ಹೊರಗೆ ಬರೋಕ್ಕೆ ಒಂದರಿಂದ ಎರಡು ವರ್ಷ ಮಿನಿಮಮ್ ಹೋಗುತ್ತೆ ಸದ್ಯಕ್ಕೆ ನೀವು ಸೆಕ್ಯೂರಿಟಿ ಅಂತಂದರೆ ನೀವು ಮೆಶ್ ಹಾಕೊಳ್ಳಿ ಬಾರ್ಡ್ರಿಗೆ ಇಲ್ಲಾಂದರೆ ಗಿಡಕ್ಕೆ ಆಮೇಲೆ ಬಿದಿರು ಹಾಕ್ಕೊಳ್ಳಿ ಬಾರ್ಡ್ರಿಗೆ ಅದರ ಜೊತೆಗೆ ಸ್ವಲ್ಪ ನಾಯಿ ಇಟ್ಕೊಳ್ಳಿ ಆಮೇಲೆ ನಿಮಗೆ ಒಂದು ಅಲಾರಂ ಸಿಸ್ಟಮ್ಗೆ ಪಾಯಿಂಟ್ ಸೆನ್ಸರ್ಸ್ ಅಂತ ಅಲಾರಂ ಸಿಸ್ಟಮ್ ಬರುತ್ತೆ ಅದನ್ನ ಇನ್ಸ್ಟಾಲ್ ಮಾಡಿ ಪಾಯಿಂಟ್ ಸೆನ್ಸರ್ಸ್ ಏನು ಮಾಡುತ್ತೆ ಅಂತಂದರೆ ಯಾರಾದರೂ ಭಾಳ ಓಡಾಡ್ತಿದ್ರೆ ಹೊಲದಲ್ಲಿ ರಾತ್ರಿ ಹೊತ್ತದಲ್ಲಿ ಅದು ನಿಮಗೆ ಸಿಗ್ನಲ್ ಕೊಡುತ್ತೆ ಅಲಾರ್ಮ್ ಆಗುತ್ತೆ ಆಟೋಮೆಟಿಕ್ಲಿ ಸೌಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಇವನ್ನೆಲ್ಲ ಇಟ್ಕೊಂಡು ಇದು ಮಾಡಿ ಈ ವಿಡಿಯೋ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ಯಾವುದೇ ಕಾರಣಕ್ಕೂ ಊಹು ಪೂಹು ಹಂಗೆ ಆಗುತ್ತೆ ಹಿಂಗಾಗುತ್ತೆ ಆಗುತ್ತೆ ನಮ್ಮ ಮನೆಗೆ ಬಂದದ್ದು ಹುಡುಕಿ ಕೊಟ್ಟು ಬಿಡುತ್ತೆ ಬಾಬಾ ಅಂತ ನಾನು ಇಲ್ಲಿ ಕುಂತಿದ್ದೀನಿ ಅಂತ ಕರೆಯುತ್ತೆ ಅದೆಲ್ಲ ಸುಳ್ಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಮತ್ತು ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ